नमस्ते अग्रिबैंड यूट्यूब चानल स्वागत इवत नानु होसपेटली होसपेटली हंपी अग्रो हाईटेक सोल्यूशन अरे भूमि इंडस्ट्री नम रैतर के बेंत उपकरण रेटल सिंह ना वे निम्ब तोर्ता हे अग्रिबैंड यूट्यूब चानल स्वागत इंस्ट ಏಳು ಎಚ್ ಪಿ ಒಂದು ಪವರ್ ವೀಡರ್ ಐತಿ ಇದು ಏನೇನೇ ಕೆಲಸ ಮಾಡುತ್ತೆ ಅವ್ರನ್ನ ಕೇಳೋಣ ಅವ್ರ ರೈತರ ಜೊತೆಗೆ ಮಾತಾಡೋಣ ನಮಸ್ತೆ ಅಣ್ಣ ನಮಸ್ತೆ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಅನಿಲ್ ಅನಿಲ್ ಅವರು ಇದು ಏನು ಇದು ಏನೇನು ಕೆಲಸ ಮಾಡುತ್ತೆ ಅಂತ ಹೇಳ್ರಿ ಸರ್ ಇದು ಟಿಲ್ಲರ್ ಹೊಡೆಯಬಹುದು ಟಿಲ್ಲರ್ ಹೊಡೆಯಬಹುದು ಟಿಲ್ಲರ್ ಯಾವ ತರ ಹೊಡೆಯಬಹುದು ಟಿಲ್ಲರ್ ಸರ್ ಇಲ್ಲ ಹಾಕಬಹುದು ಒಳಗಡೆ ಇದು ಟಿಲ್ಲರ್ ಟಿಲ್ಲರ್ ಅಂದ್ರೆ ಮಡಿಕೆ ಮಡಿಕೆ ಹಾಕಿ ಹೊಡೆಯೋದು ಹಾ ಹಾ ಮಡಿಕೆ ಹಾಕಬಹುದುರೆ ಮಡಿಕೆ ಇದು ಕಳೆ ಹೊಡಿಬೇಕಂದ್ರೆ ನಾವು ರೋಟರ್ ವೀಡರ್ ಇದೆ ಕಳೆ ಹೊಡಿಲಿಕ್ಕೆ ಇದೆ ಹಾ ಬ್ಲೇಡ್ ಹಾ ಇದು ಮುಂದೆ ಹಾಕ್ತಿರಾ ಅಥವಾ ಇಲ್ಲಿ ಹಾಕ್ತಿರಾ ಇಲ್ಲಿ ವೀಲ್ ಉಚ್ಚ ಹಾಕ್ತಿರಾ ಈ ವೀಲ್ ಉಚ್ಚ ಹಾಕ್ತಿರಾ ಅದನ್ನ ಆ ವೀಲ್ ಅನ್ನು ಮುಂದೆ ಹಾಕ್ತಿರಾ ಹಾ ಹಾ ಅಂದ್ರೆ ವೀಲ್ ಅನ್ನು ಇದೆ ಇದು ಇದರ ಬಂದ ಬೆಲೆ ಎಷ್ಟು ಬೆಲೆ 60,000 ಇದು ಎದೆದಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ನಮ್ದು ಲೇಬರ್ ಕೊರತೆ ಇರೋದಕ್ಕೋಸ್ಕರ ಇದು ಬಹಳ ಯೂಸ್ ಆಗುತ್ತೆ ಬಹಳ ಯೂಸ್ ಆಗುತ್ತೆ ನೀವು ಏನು ಬಾಡಿಗೆನ ಹೊಡಿತೀರಾ ಬಾಡಿಗೆ ಹೊಡಿತೀವಿ ನಮ್ಮ ಗದ್ದೆ ಒಂದು ಬಾಡಿಗೆ ಯಾತ್ರ ಒಂದು ಎಕರೆಗ ಗದ್ದೆ ಏನರ ಬಾಡಿಗೆ 2500 2 ಒಂದು ಎಕರೆಕ್ಕ ಒಂದು ಎಕರೆಕ್ಕ ಏನೇನು ಈಗ ಬಳಸಬಹುದು ನೀವು ಗದ್ದೆ ಇದಕ್ಕೆ ಬಾಡಿಗೆ ತೋಟ ನಮ್ಮ ಕಡೆ ಜಾಸ್ತಿ ಇರೋದಕ್ಕೆ ಬಾಳೆ ತೋಟ ಬಾಳೆ ಯೂಸ್ ಆಗುತ್ತೆ ಬಾಳೆ ತೋಟಕ್ಕೆ ಯೂಸ್ ಆಗುತ್ತೆ ಈ ಟ್ರಿಲ್ಲರ್ ಯೂಸ್ ಮಾಡ್ತಿರೋ ಅಥವಾ ಹರಗ ರೂಟರ್ ಯೂಸ್ ಮಾಡ್ತೀರಾ ರೂಟರ್ ಯೂಸ್ ಮಾಡ್ತೀರಾ ಈ ರೂಟರ್ ಪ್ಲೇಟ್ ಹೋದ್ರ ನೀವು ಏನು ಮಾಡ್ತೀರಿ ಹೊರಗಡೆ ತಂತ ಹೊರಗಡೆ ಇದೆ ಅಂಗಡಿಯಲ್ಲಿ ತಂತ ತರ್ತೀರಾ ಇದು ಈಗ ನೀವು ತಂದಿದ್ದು ಎಲ್ಲಿ ಹೊಸಪೇಟೆ ಯಾವ್ದ ಅಲ್ಲಿ ಅಗ್ರೋ ಸೊಲ್ಯೂಷನ್ ಇದ್ರೆ ತಂದ್ರೆ ಇದೇನ ಸಬ್ಸಿಡಿ ಇತ್ತ ಅಥವಾ ಏನಾದ್ರು ಐದು ಸಾವಿರ ಬರುತ್ತೆ ಟೋಟಲ್ ಎಷ್ಟು ಕೊಡ್ತೆ ಅಂದ್ರೆ 60,000 ಈ ನೀವು ಇದನ್ನ ತಂದ ಮೇಲೆ ಎಷ್ಟು ಎಕರೆ ಜಮೀನು ಉಳುಮೆ ಮಾಡ್ಯಾರೆ ಹತ್ತು ಎಕರೆ ಯಾವ ತರ ಅನ್ಸುತ್ತೆ ನಿಮಗೆ ಚೆನ್ನಾಗತ್ತ ಯಾವ ಬೆಳೆ ಸೂಕ್ತ ಆಗ್ಬೋದು ಇದು ಕಬ್ಬಿಗೆ ಸೂಕ್ತ ಆಗ್ತೈತಿ ಮೂರಡಿ ಅಂತರ ಮಾಡಿದ್ರೆ ಅದ್ರ ಒಳಗಡೆ ಸೆಂಟರ್ ಅಡ್ಡಾಡುತ್ತೆ ಹಾನ್ರಿ ಮತ್ತೆ ಯೂಸ್ ಆಗುತ್ತೆ ಹಾನ್ರಿ ನಮ್ದು ಹೂವಿನ ತೋಟಗಳಿಗೆ ಎಲ್ಲ ಯೂಸ್ ಆಗುತ್ತೆ ಹಾನ್ರಿ ಮತ್ತೆ ಅದಕ್ಕೆ ಆಗುತ್ತೆ ಅಂದ್ರೆ ಅಂತರ ಬೆಳೆ ಮಾಡ್ಕೊಂಡ್ರೆ ಯೂಸ್ ಆಗುತ್ತಲ್ರಿ ಇದು ಪಂಪ್ ಸೆಟ್ ಕೂಡಿಸ್ಬೋದ್ರ ಪಂಪ್ ಕೂಡಿಸಿ 60 ಅಡಿ ಒಳಗಿರೋನೆಲ್ಲ ನೀರು 4 ಇಂಚ್ ನೀರು ತೆಗ್ದೈತ್ರ ಪಂಪ್ ಸೆಟ್ ಕುಂದಿಸಿ ಮಾಡಿ ಸ್ಪ್ರೇ ಮಾಡ್ಕೋಬಹುದು ಗಾಡಿಗಳಿಗೆ ಇನ್ನೊಂದು 1 ಟನ್ ಟ್ರಾಲಿ ಏರಿಸಬಹುದು ಇತ್ತು 1 ಟನ್ ಟ್ರಾಲಿನ ಏರಿಸಬಹುದು ಟ್ರಾಲಿ ಕೂಡ ಫಿಕ್ಸ್ ಮಾಡಿ ಅಂದ್ರೆ ಸಣ್ಣ ಇಂಜಿನ್ ರೀ ಇದು ಸಣ್ಣ ಇಂಜಿನ್ ಅಲ್ಲ ಇದು 7 ಎಚ್ ಆದ್ರೂ ಕೂಡ 9 ಎಚ್ ಕೆಲಸ ಮಾಡುತ್ತೆ ಅಂದ್ರೆ ಇದು 1 ಟನ್ ಟ್ರಾಲಿ ಕೂಡ ಕುಂದಿಸ್ಕೊಂಡು ಒಳಗಡೆ ಇರೋ ಗದ್ದೆಗಳಿಗೆ ಬಾಳೆಗೊನೆ ಕಬ್ಬಾಗಲಿ ಒಳಗಡೆ ಇತ್ತಲ್ಲ ಜಾಡ ಇರಲ್ಲ ತನ್ಕಂದು ಮಾಡ್ಕೋಬಋದು ಅಂದ್ರೆ ಇದು ಸಣ್ಣ ಟ್ರ್ಯಾಕ್ಟರ್ ಅಂತ ಹೇಳ್ಬೋದ ಮಿನಿ ಟ್ರ್ಯಾಕ್ಟರ್ 2 ಎತ್ತಿನಕಿನ ಜಾಸ್ತಿ ಕೆಲಸ ಮಾಡುತ್ತೆ ಈ ಮಿನಿ ಟ್ರ್ಯಾಕ್ಟರ್ ಗೆ ಎಷ್ಟು ಖರ್ಚು ಎಷ್ಟು ಇದೆ ದುಡ್ಡು ಸ್ನೇಹಿತರೆ 60,000 ರೂಪಾಯಿದಲ್ಲಿ ಒಂದು ಮಿನಿ ಟ್ರ್ಯಾಕ್ಟರ್ ಇದು ಎದಕ್ಕೆ ಯೂಸ್ ಆಗುತ್ತೆ ಅಂತಂತಂದು ನಮ್ಮ ಅನಿಲ್ ಅವರು ಹೇಳಿದ ಪ್ರಕಾರ ಹೇಳ್ಬೇಕಂದ್ರೆ ಇದು ಒಂದು ನೇಗ್ಲಿ ಹೊಡಿಬಹುದು ಒಂದು ಟ್ರಿಲ್ಲರ್ ಆಗಿ ಯೂಸ್ ಮಾಡಬಹುದು ಅದನ್ನೇ ಮತ್ತೆ ನಾವು ವೀಲ್ ಬಿಚ್ಕೊಂಡು 2 ಎತ್ತಿನ ಕೆಲಸ ರೂಪದಲ್ಲಿ ನಾವು ಹರಗಬಹುದು ರಂಟೆ ಹೊಡಿಬಹುದು ಕುಂಟೆ ಹೊಡಿಬಹುದು ಈ ತರ ಎಲ್ಲ ಜೊತೆಗೆ ಇದಕ್ಕೆ ಒಂದು ಟ್ರಾಲಿ ಕೂಡಿಸಿದ್ರು ಕೂಡ ಒಂದು ಮಿನಿ ಟ್ರ್ಯಾಕ್ಟರ್ ಆಗುತ್ತೆ ಇದಕ್ಕೆ 1 ಟನ್ ಅಷ್ಟು ಹೊಲದಲ್ಲಿರುವಂತ ತೆಂಗಿನಕಾಯಿ ಆಗಿರ್ಬೋದು ಅಡಿಕೆ ಆಗಿರ್ಬೋದು ಇಲ್ಲಿ ಹೊಲದಾಗ ಕಬ್ಬು ಆಗಿರ್ಬೋದು ನಮ್ಮಲ್ಲಿ ಯಾವ್ದ ಸೂರ್ಯಕಾಂತಿನೆ ಈ ತರ ಯಾವ್ದೇ ಆದ್ರೂ ನಾವು ತೆನೆಯನ್ನ ನಾವು ತಕ್ಕೊಂಡು ಹೊರಗೆ ತರಬಹುದು ಅಂತ ಹೇಳ್ತಿದ್ರೆ ಈಗ ಬಾಳೆ ಹೊಲದಲ್ಲಿರೋ ಬಾಳೆಗೊನೆ ಇದು ಡೀಸೆಲ್ ಇಂಜಿನ್ ಇದು ಎಷ್ಟು ಮೈಲೇಜ್ ಬರ್ಬೋದ್ರಿ 1 ಎಕರೆ ಹೊಳ್ಳಿಕ್ರೆ 2 ತಾಸು ರೀ 1 ಎಕರೆ ಹೊಡಿಬಹುದು ಈಗ ನೀವು ಹೊಡೆದಿರಲ್ಲ 1 ಎಕರೆ ಹೋಗುತ್ತೀರ ಅದ ಡೀಸೆಲ್ ಡೀಸೆಲ್ ರೇಟ್ ಏನೈತ್ರಿ 92 ನೀವು ಪೆಟ್ರೋಲ್ ಗಿಂತ ಡೀಸೆಲ್ ಇಂದ ಬೇಸ್ ಅಂತೀರ ಇಂಜನ್ ಹಾ ಮೇಂಟೆನೆನ್ಸ್ ಕಡಿಮೆ ಇದು ನಿಮಗೆ ಹೆಂಗ ಮಿನಿ ಟ್ರ್ಯಾಕ್ಟರ್ ಆಗ್ಬಿಡುತ್ತೆ
ಇದು ಮತ್ತೆ ಬೇರೆ ರೈತರು ಖರೀದಿ ಮಾಡೋಕಂದ್ರೆ ಏನ್ ಹೇಳ್ತೀರಿ? ಚೆನ್ನಾಗತ್ತೆ ಅಂತ ಹೇಳ್ತಾರೆ. ಎರಡು ಎತ್ತು ಕಟ್ಟಿದಂಗ ಒಟ್ಟೆ ಈ ಟ್ರ್ಯಾಕ್ಟರ್ ಬಳಸಿ ಕೆಲಸ ಜಾಸ್ತಿ ಮಾಡ್ತೈತಿ. ಈಗ ನಮ್ಮ ರೈತರ ಪ್ರಕಾರ ಹೇಳಂದ್ರೆ ಈ ಸಣ್ಣ ಮಿಷನ್ ಒಂದು ಸಣ್ಣ ಟ್ರ್ಯಾಕ್ಟರ್ ಇದ್ದಂಗೆ, ಇದು ಈ ಟ್ರ್ಯಾಕ್ಟ್ರ್ ಒಂದು ಎರಡು ಎತ್ತಿನ ಕೆಲಸನೂ ಮಾಡುತ್ತೆ, ಒಂದು ಟ್ರ್ಯಾಕ್ಟ್ರಿ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.